ಹಾಯ್ ಓನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸೆ ರವಿ ರವಿಕುಮಾರ್ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಬ್ಯಾಟ್ರಸ್ ಬಗ್ಗೆ ಕೊಟ್ಟಿದ್ದೆ ಇವತ್ತಿನ ನಾವು ಯು ಪಿ ಎಸ್ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಯೂನಿಟ್ ಫೋರು ಇಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಎಲೆಕ್ಟ್ರಿಕಲ್ ಮಷೀನ್ಸ್ ಬ್ಯಾಟ್ರೀಸ್ ಮತ್ತು ಯು ಪಿ ಎಸ್ ಬಗ್ಗೆ ಇರುವಂಥದ್ದು ಈಗ ನಾವು ತಿಳ್ಕೊತಾ ಇರೋದು ಇದರಲ್ಲಿ ಏನೆಲ್ಲ ನೋಡ್ತೀರಂದರೆ ದ ಟೈಪ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಯು ಪಿ ಯು ಪಿ ಎಸ್ ಮತ್ತು ಸೆಲೆಕ್ಷನ್ ಕ್ರೈಟೀರಿಯಾ ಆಫ್ ಯು ಪಿ ಎಸ್ ಮತ್ತು ಸೈಜಿಂಗ್ ಆಫ್ ದಿ ಯು ಪಿ ಎಸ್ ಸೈಜಿಂಗ್ ಅಂತಂದರೆ ವೆರಿ ಸಿಂಪಲ್ ಏನಿಲ್ಲ ನಾವು ಯಾವ ರೀತಿಯಾದಂತಹ ಇದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳೋದನ್ನೇ ಸೈಜಿಂಗ್ ಅಂತ ಕರೀತಾರೆ ಸೊ ಹಾಗಾದರೆ ಇದರಲ್ಲಿ ಯಾವ ಥರ ಬರುತ್ತೆ ನೋಡೋಣ ಫಸ್ಟ್ ಆಫ್ ಆಲ್ ಇದರಲ್ಲಿ ಏನು ಎಮ್ ಸಿ ಕ್ಯೂ ಬರ್ಬೋದಪ್ಪ ಅಂದರೆ ಯು ಪಿ ಎಸ್ ಅನ್ನೋದ್ರಿಗೆ ಎಕ್ಸ್ಪ್ಯಾನ್ಷನ್ನೇ ಬರುತ್ತೆ ಓಕೆ ದಟ್ ಇಸ್ ನಥಿಂಗ್ ಬಟ್ ವಾಟ್ ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಇಸ್ ಕಾಲ್ಡ್ ಆಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಸ್ ಯು ಪಿ ಎಸ್ ನೆನಪಿಟ್ಕೊಳ್ಳಿ ಯು ಪಿ ಎಸ್ ಎಕ್ಸ್ಪ್ಯಾನ್ಷನ್ ಏನು ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಯು ಪಿ ಎಸ್ ಇಸ್ ಎಲೆಕ್ಟ್ರಿಕ್ ಡಿವೈಸ್ ದಟ್ ಪ್ರೊವೈಡ್ಸ್ ಎಮರ್ಜೆನ್ಸಿ ಪವರ್ ಟು ದ ಲೋಡ್ ವೆನ್ ದ ಇನ್ಪುಟ್ ಪವರ್ ಫೇಲ್ಸ್ ಆರ್ ಡ್ರಾಪ್ಸ್ ಟು ಆನ್ ಅನ್ಅಕ್ಸೆಪ್ಟಬಲ್ ವೋಲ್ಟೇಜ್ ಲೆವೆಲ್

ಸಪ್ಲೈ ದ ಪವರ್ ಟು ದ ಲೋಡ್ ಅಂದರೆ ನೀವು ಅರ್ಥ ಮಾಡ್ಕೊಬೇಕಾದ ಏನಪ್ಪಾ ಅಂದ್ರೆ ಇಲ್ಲಿ ಮೈನ್ ಆಗಿ ಎ ಸಿ ಪವರ್ ಸಪ್ಲೈ ಬರ್ತಾ ಇರುತ್ತೆ ಸೊ ಎ ಸಿ ಅನ್ನೋದು ಏನಾಗ್ತಾ ಇರುತ್ತೆ ಈ ಬ್ಯಾಟ್ರಿ ಮುಖಾಂತರ ನಮ್ಗೆ ಏನಾಗುತ್ತೆ ಡಿ ಸಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ನಾವು ಇನ್ವರ್ಟರ್ನ ಯೂಸ್ ಮಾಡಿರ್ತೀವಿ ಇನ್ವರ್ಟರ್ ಏನ್ ಮಾಡುತ್ತೆ ಇನ್ವರ್ಟ್ ಡಿ ಸಿ ಟು ಎ ಸಿ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ನಮ್ಗೆ ಬೇಕಾಗಿರುವಂತಹ ಲೋಡ್ ಇದು ಎಲೆಕ್ಟ್ರಿಕ್ ಸ್ವಿಚ್ ನೋಡಿ ಪೊಸಿಷನ್ ಒನ್ ಪೊಸಿಷನ್ ಟು ಅಂತ ಕರಿತೀರಿ ಇಲ್ಲಿ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ ಯಾವಾಗ ಅಂತಂದ್ರೆ ವೆನ್ ಎ ಸಿ ಪವರ್ ಸಪ್ಲೈ ಫೇಲ್ಸ್ ಯಾವಾಗ ಎ ಸಿ ಪವರ್ ಸಪ್ಲೈ ಫೇಲ್ ಆಗುತ್ತೋ ಅಟ್ ದಟ್ ಟೈಮ್ ಕಂಟ್ರೋಲ್ ಸ್ವಿಚಸ್ ಟು ಸೆಕೆಂಡ್ರಿ ಪವರ್ ಸೋರ್ಸ್ ಸೆಕೆಂಡ್ರಿ ಪವರ್ ಸೋರ್ಸ್ ಅಂದರೆ ಯಾವುದು ಬ್ಯಾಟ್ರಿ ಬ್ಯಾಂಕ್ ಅದಕ್ಕೇನಾಗುತ್ತೆ ಶಿಫ್ಟ್ ಆಗುತ್ತೆ ದೆನ್ ಬ್ಯಾಟ್ರಿ ವಿಲ್ ಸಪ್ಲೈ ದ ಪವರ್ ಟು ದ ಲೋಡ್ ಸೊ ಅವಾಗೇನಾಗುತ್ತೆ ನಮಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ನ ಯೂಸ್ ಮಾಡೋಕ್ಕೆ ಬ್ಯಾಟ್ರಿಯಿಂದ ನಮಗೆ ಪವರ್ ಬರುತ್ತೆ ಇದರಲ್ಲಿ ದರ್ ಆರ್ ಟೂ ಥಿಂಗ್ಸ್ ಪ್ರೈಮರಿ ಪವರ್ ಸೋರ್ಸ್ ಆ್ಯಸ್ ಎ ಸಿ ಮೇನ್ಸ್ ಸೆಕೆಂಡ್ರಿ ಪವರ್ ಸೋರ್ಸ್ ಆ್ಯಸ್ ದಿ ಬ್ಯಾಟ್ರಿ ಮೇನ್ಸ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಬೇಕು ಯಾವಾಗ ನಮಗೆ ಪ್ರೈಮರಿ ಸೋರ್ಸ್ ಅನ್ನೋದು ಏನಿರುತ್ತೆ ಎ ಸಿ ಇರುತ್ತೆ ಸೆಕೆಂಡ್ರಿ ಪವರ್ ಸೋರ್ಸ್ ಏನಾಗಿರುತ್ತೆ ಬ್ಯಾಂಕ್ ಆಫ್ ಬ್ಯಾಟ್ರೀಸ್ ಆಗಿರುತ್ತೆ ದ ಟೂ ಪವರ್ ಸೋರ್ಸಸ್ ದಟ್ ಆರ್ ಕನೆಕ್ಟೆಡ್ ಟು ಲೋಡ್ ವೈ ಹೈ ಸ್ಪೀಡ್ ಎಲೆಕ್ಟ್ರಿಕ್ ಸ್ವಿಚ್ ಆ್ಯಂಡ್ ಅ ನಾರ್ಮಲ್ ಆಪರೇಷನ್ ದ ಸ್ವಿಚ್ ಈಸ್ ಪೊಸಿಷನ್ ಒನ್ ನಂಬರ್ ಒನ್ ಆ್ಯಂಡ್ ಲೋಡ್ ರಾಸ್ ದ ಪವರ್ ಫ್ರಮ್ ಎ ಸಿ ಮೇನ್ಸ್ ಅಟ್ ದ ಸೇಮ್ ಟೈಮ್ ಎ ಸಿ ಮೇನ್ಸ್ ಚಾರ್ಜಸ್ ಟು ದ ಬ್ಯಾಟ್ರೀಸ್ ಅವಾಗ ಅದು ಏನಾಗ್ತಾ ಇರುತ್ತೆ ಚಾರ್ಜನ್ನು ಕೂಡ ಮಾಡ್ತಾ ಇರುತ್ತೆ ವೆನ್ ಎ ಸಿ ಮೇನ್ ಫೇಲ್ಸ್ ಎಲೆಕ್ಟ್ರಾನಿಕ್ ಸ್ವಿಚ್ ವಿಲ್ ಬಿ ಟ್ರಾನ್ಸ್ಫರ್ ಟು ಪೊಸಿಷನ್ ನಂಬರ್ ಟು ಯಾವಾಗ ಎ ಸಿ ಮೇನ್ ಫೇಲ್ ಆಗುತ್ತೆ ಆವಾಗ ಎಲೆಕ್ಟ್ರಾನಿಕ್ ಸ್ವಿಚ್ ಏನಾಗುತ್ತೆ ಟ್ರಾನ್ಸ್ಫರ್ ಟು ಪೊಸಿಷನ್ ನಂಬರ್ ಟೂಗಾಗುತ್ತೆ ನಾವು ಲೋಡ್ ಡ್ರಾಸ್ ದ ಪವರ್ ಫ್ರಮ್ ಸೆಕೆಂಡ್ರಿ ಪವರ್ ಸೋರ್ಸ್ ಆ್ಯಸ್ ದಿ ಬ್ಯಾಟ್ರೀಸ್ ಡ್ಯೂರಿಂಗ್ ದಿಸ್ ಇನ್ವರ್ಟರ್ ಕನ್ವರ್ಟ್ಸ್ ಡ್ಯೂರಿಂಗ್ ದಿಸ್ ಇನ್ವರ್ಟರ್ ಏನು ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ ಸೊ ನೀವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದು ನಮ್ಮನ್ನು ನಮ್ಮ ನಮಗೆ ಬೇಕಾಗಿರೋಂಥ ಪವರ್ನ ಕನ್ವರ್ಟ್ ಮಾಡಿಕೊಡುತ್ತೆ ಅಂದರೆ ಇನ್ವರ್ಟರ್ ಕನ್ವರ್ಟ್ ಮಾಡಿ ಕೊಡುತ್ತೆ ಡ್ಯೂರಿಂಗ್ ದಿಸ್ ಇನ್ವರ್ಟರ್ ಕನ್ವರ್ಟ್ಸ್ ದ ಡಿ ಸಿ ಪವರ್ ಇನ್ ಟು ಎ ಸಿ ಪವರ್ ಆ್ಯಂಡ್ ಸಪ್ಲೈಸ್ ಟು ದ ಲೋಡ್ ಇನ್ ದಿಸ್ ವೇ ದ ಲೋಡ್ ಗೆಟ್ಸ್ ದ ಕಂಟಿನ್ಯೂಸ್ ಪವರ್ ಸಪ್ಲೈ ಫ್ರಮ್ ದಿ ಯು ಪಿ ಎಸ್ ಆದರೆ ಟೈಪ್ಸ್ ಆಫ್ ಯು ಪಿ ಎಸ್ ನೋಡೋಣ ಒಂದು ಆನ್ಲೈನ್ ಯು ಪಿ ಎಸ್ ಇನ್ನೊಂದು ಆಫ್ಲೈನ್ ಯು ಪಿ ಎಸ್ ಅಂತ ಕರಿತೀರಿ ಆನ್ಲೈನ್ ಯು ಪಿ ಎಸ್ ಅಲ್ಲಿ ಏನಾಗುತ್ತೆ ಮತ್ತು ಆಫ್ಲೈನಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಟ್ ಪ್ರೊವೈಡ್ಸ್ ಅ ಕಂಟಿನ್ಯೂಸ್ ಪವರ್ ಸಪ್ಲೈ ಟು ದ ಲೋಡ್ ವೇರ್ ಬ್ಯಾಟ್ರೀಸ್ ಆರ್ ಯೂಸ್ಡ್ ಆಸ್ ದಿ ಇಲ್ಲಿ ನೋಡ್ಕೊಳ್ಳಿ ಇನ್ನು ಆನ್ಲೈನ್ ಯು ಪಿ ಎಸ್ ಅಲ್ಲಿ ಏನಾಗುತ್ತೆ ಅಂತಂದರೆ ಬ್ಯಾಟ್ರೀಸ್ ಆರ್ ಯೂಸ್ಡ್ ಆಸ್ ಎ ಪ್ರೈಮರಿ ಪವರ್ ಸೋರ್ಸ್ ಆ್ಯಂಡ್ ಎ ಸಿ ಮೇನ್ ಯೂಸ್ಡ್ ಆ್ಯಸ್ ಎ ಸೆಕೆಂಡ್ರಿ ಪವರ್ ಸೋರ್ಸ್ ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಬ್ಯಾಟ್ರೀಸ್ ಏನಾಗಿರುತ್ತೆ ಪ್ರೈಮರಿ ಆಗಿರುತ್ತೆ ಎ ಸಿ ಮೇನ್ ಏನಾಗಿರುತ್ತೆ ಸೆಕೆಂಡ್ರಿ ಆಗಿರುತ್ತೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಬೇಕು ಓಕೆನಾ ಸೊ ಬ್ಲ್ಯಾಕ್ ಡಗ್ರ ಮೇಲೆ ಬೇಕಾಗಿಲ್ಲ ಇನ್ನು ಆಫ್ಲೈನ್ ಸರ್ವಿಸ್ಗೆ ಹೋಗೋಣ ಆಫ್ಲೈನ್ ಯು ಪಿ ಎಸ್ಗೆ ಹೋದಾಗ ಇನ್ನು ಆಫ್ಲೈನ್ ಯು ಪಿ ಎಸ್ ದ ಎ ಸಿ ಮೇನ್ಸ್ ಈಸ್ ಯೂಸ್ಡ್ ಆಸ್ ದಿ ಪ್ರೈಮರಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲೇನಾಗ್ತಾ ಇದೆ ಎ ಸಿ ಮೇನ್ ಅನ್ನೋದು ಪ್ರೈಮರಿ ಆಗಿರುತ್ತೆ ಅಂಡ್ ಬ್ಯಾಟ್ರೀಸ್ ಆರ್ ಯೂಸ್ಡ್ ಆಸ್ ದ ಸೆಕೆಂಡರಿ ಪವರ್ ಸೋರ್ಸ್ ಸೊ ಬ್ಯಾಟ್ರೀಸ್ ಏನು ಮಾಡ್ತಾ ಇದ್ದೀರಿ ಸೆಕೆಂಡರಿ ಪವರ್ ಆಗಿ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀರಿ ದಟ್ ಈಸ್ ಕಾಲ್ಡ್ ಆಸ್ ಲೈನ್ ಯೂಪೇಸ್ ಅಂತ ಕರಿತೀವಿ ಅಂಡ್ ನಾರ್ಮಲ್ ಆಪರೇಷನ್ ಎ ಸಿ ಮೇನ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಲೋಡ್ ಎನಿ ಹೈ ಸರ್ಚ್ ಕರೆಂಟ್ ಆರ್ ರಿಮೋಟ್ ಬೈ ಸ್ಪೈಕ್ ಡಿಟೆಕ್ಟರ್ ಫಿಲ್ಟರ್ ಇಸ್ ಯೂಸ್ ಟು ಸ್ಮೂತ್ ಅನ್ ದ ವೇವ್ ಫಾರ್ಮ್ ಅಟ್ ದಟ್ ಸೇಮ್ ಟೈಮ್ ದ ಬ್ಯಾಟ್ರೀಸ್ ಆರ್ ಚಾರ್ಜ್ಡ್ ಬೈ ದ ಎ ಸಿ ಮೇನ್ ಸೊ ಇಷ್ಟು ಸಾಕು ನಿಮಗೆ ಇದ್ರ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಡಿಫ್ರೆನ್ಸ್ ಅನ್ನು ನೋಡ್ಕೊಂಡ್ರೆ ನಿಮಗೆ ಪಾಯಿಂಟ್ಸ್ ಕೂಡ ಸಿಗ್ಬಿಡುತ್ತೆ ಆನ್ಲೈನ್ ಮತ್ತೆ ಆಫ್ಲೈನ್ಗೆ ನಾವು ನೋಡಿದಿರಿ ಆನ್ಲೈನಲ್ಲಿ ಇಟ್ ಸಪ್ಲೈ ಎ ಸಿ ಪವರ್ ಥೂ ದ ರೆಕ್ಟಿಫೈರ್ ಅಂಡ್ ಇನ್ವರ್ಟರ್ ಕಾಂಬಿನೇಷನ್ ಸರ್ಕ್ಯೂಲ್ಸ್ ಕೇಸ್ ಪವರ್ ಅವೈಲೇಬಿಲಿಟಿ ಆಸ್ ವೆಲ್ ಆಸ್ ದ ಪವರ್ ಔಟೇಜ್ ಹೀಟ್ ಡಿಸಿಪೇಷನ್ ಇಸ್ ಮೋರ್ ಇಂಥ ಕೇಸಲ್ಲಿ ಏನಾಗ್ತಿದೆ ಆನ್ಲೈನಲ್ಲಿ ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ ಇಟ್ ರಿಕ್ವೈರ್ಸ್ ಮೋರ್ ಕಾಂಪೊನೆಂಟ್ ಅಂಡ್ ದಸ್ ಇಟ್ ಇಸ್ ಕಾಂಪ್ಲೆಕ್ಸ್ ಟು ಡಿಸೈನ್ ಡಿಸೈನಿಂಗ್ ಕಷ್ಟ ಇರುತ್ತೆ ಆನ್ಲೈನ್ ಯು ಪಿ ಎಸ್ ಇಸ್ ಇಮ್ಯೂನ್ ಟು ಎಕ್ಸ್ಟರ್ನಲ್ ಡಿಸ್ಟ್ರಾಸ್ ಡಿಸ್ಟಾರ್ಷನ್ಸ್ ಸಚ್ ಆಸ್ ಸರ್ಜಸ್ ಪೈಕ್ಸ್ ಅಂಡ್ ಪವರ್ ಫೇಲ್ಯೂರ್ಸ್ ಇಂಥ ಟೈಮಲ್ಲಿ ಇದು ಸ್ವಲ್ಪ ಡಿಫಿಕಲ್ಟು ಆಫ್ಲೈನ್ ಯುಪಿಎಸ್ ಪಿ ನಾಟ್ ಇಮ್ಯೂನ್ ಟು ಎಕ್ಸ್ಟರ್ನಲ್ ಡಿಸ್ಟ್ರಾಪ್ಷನ್ ಅಲ್ಲಿ ಇಮ್ಯೂನ್ ಆಗಲ್ಲ ಅಂದ್ರೆ ತಡೆಯುವಂಥ ಶಕ್ತಿ ಇರೋದಿಲ್ಲ ಆಫ್ಲೈನ್ಗೆ ಕಾಸ್ಟ್ಲಿ ಇನ್ ಕಂಪ್ಯಾರಿಸನ್ ಟು ಆಫ್ಲೈನ್ ಸೊ ಅಲ್ಲಿಗೆ ಯಾವುದು ಕಾಸ್ಟ್ಲಿ ಆನ್ಲೈನ್ ಕಾಸ್ಟ್ಲಿ ಆಫ್ಲ ದಟ್ ಈಸ್ ಆಫ್ಲೈನು ಕಂಪೇರ್ ಮಾಡಿ ಕಾಸ್ಟ್ಲಿ ಇನ್ ಕಂಪ್ಯಾರಿಸನ್ ಟು ಆಫ್ಲೈನ್ ಅಂದ್ರೆ ಯಾವುದು ಜಾಸ್ತಿ ಅಂತ ಅರ್ಥ ಆನ್ಲೈನು ಜಾಸ್ತಿ ಅಂತ ಅರ್ಥ ಸೊ ಆಫ್ಲೈನು ಕಡಿಮೆ ಇರುತ್ತೆ ರೇಟು ಇದೆಲ್ಲೆಲ್ಲ ಯೂಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇಟ್ ಈಸ್ ಯೂಸ್ಡ್ ಇನ್ ಮೆಡಿಕಲ್ ಟೆಲಿ ಎಕ್ವಿಪ್ಮೆಂಟ್ ಎಕ್ಸೆಟ್ರಾ ಇಟ್ ಈಸ್ ಯೂಸ್ಡ್ ಇನ್ ಕಂಪ್ಯೂಟರ್ ಸಿಸ್ ಎಕ್ಸೆಟ್ರಾ ಇದನ್ನ ನಾವೇನು ಮಾಡ್ತೀರಿ ಆಫ್ಲೈನಾಗಿ ಯೂಸ್ ಮಾಡ್ತೀರಿ ಹಾಗಾದರೆ ನಿಮಗೆಲ್ಲ ಗೊತ್ತಿದೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಯು ಪಿ ಎಸ್ ಯೂಸ್ಡ್ ಇನ್ ಹಾಸ್ಪಿಟಲ್ಸ್ ಆ್ಯಂಡ್ ಮೆಡಿಕಲ್ ಸೆಂಟರ್ಸ್ ಮಿಲಿಟರಿ ಆಪರೇಷನ್ಸ್ ಕಂಪ್ಯೂಟರ್ ಬ್ಯಾಕಪ್ ಬೇಕಾದಾಗ ಸ್ಪೇಸ್ ಸೆಂಟರ್ಸು ಬ್ಯಾಕಪ್ ಇನ್ ಹೋಮ್ಸು ಇವಕ್ಕೆಲ್ಲ ನಾವೇನು ಮಾಡ್ತೀರಿ ಯು ಪಿ ಎಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ನಾವು ಯು ಪಿ ಎಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವುದೆಲ್ಲ ಕಂಡೀಷನ್ನ ಫಾಲೋ ಮಾಡಬೇಕು ಒಂದು ಔಟ್ಪುಟ್ ಪವರ್ನ ಚೆಕ್ ಮಾಡ್ಕೊಬೇಕು ಸೊ ಸಿಂಪಲ್ ಆಗಿ ನೋಡ್ಕೊಳ್ಳಿ ಬ್ಯಾಟಿಸ್ ಲೈಫ್ ಬಗ್ಗೆ ತಿಳ್ಕೊಂಡಿರ್ಬೇಕು ಕಾಸ್ಟ್ನ ನಾವು ಕೂಡ ಚೆಕ್ ಮಾಡ್ಕೋತೀರಿ ಅಡಿಷ್ನಲ್ ಫೀಚರ್ಸ್ ಏನಿದೆ ಅಂತ ನೋಡ್ಕೋತೀರಿ ಯಾಕಪ್ಪ ಅಂದರೆ ದರ್ ಆರ್ ಯು ಪಿ ಎಸ್ ಇನ್ ದ ಮಾರ್ಕೆಟ್ ವಿತ್ ಮಾಡರ್ನ್ ಸರ್ಚ್ ಪ್ರೊಟೆಕ್ಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫೇಸ್ ಇ ಎಮ್ ಐ ಅನ್ನೋಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫೇಸ್ ಆ್ಯಂಡ್ ರೇಡಿಯೋ ಫ್ರೀಕ್ವೆನ್ಸಿ ಇಂಟರ್ಫೇಸ್ ನಾಯ್ಸ್ ಫಿಲ್ಟರ್ಸ್ ದೀಸ್ ದೀಸ್ಪೆಸಿಫಿಕೇಷನ್ಸ್ ಆ್ಯಂಡ್ ಪ್ರೊಟೆಕ್ಷನ್ಸ್ ಆರ್ ದ ಆರ್ ಆಫ್ ಮೇಜರ್ ಕನ್ಸರ್ನ್ ಫಾರ್ ದ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಸೊ ಇವು ಇರೋದರಿಂದ ಸೆನ್ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಯೂಸ್ಗೆ ಇದನ್ನ ನಾವು ಯೂಸ್ ಮಾಡ್ಕೋಕೆ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ಫ್ಯಾಕ್ಟರ್ಸ್ನ ನಾವು ಏನು ಮಾಡ್ತೀರಿ ಒಂದು ಯು ಪಿ ಎಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ಕೊತೀವಿ ಓಕೆನಾ ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಇನ್ ದ ಸಿಸ್ಟಮ್ಸ್ ಕ್ಲಾರಿಟಿ ಆಫ್ ದಿ ವೋಲ್ಟ್ ಔಟ್ಪುಟ್ ವೋಲ್ಟೇಜ್ನ ಚೆಕ್ ಮಾಡ್ತೀರಿ ಇನ್ನು ಸೈಜಿಂಗ್ ಆಫ್ ಯು ಪಿ ಎಸ್ ಅಂದರೆ ಏನು ನಾವು ಒಂದು ಯು ಪಿ ಎಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ಇರುವಂತಹ ಲೋಡ್ಗೆ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಇದನ್ನು ಎಲೆಕ್ಟ್ರಿಕ್ ಯುಟಿಲಿಟಿ ಅನ್ನೋ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಕಲ್ತ್ಕೊಂಡಿರ್ತೀವಿ ನಾವು ಒಂದು ಮನೆಯಲ್ಲಿ ನಿಮಗೆ ತ್ರೀ ಬಲ್ಬ್ಸ್ ಇರುತ್ತೆ ಮತ್ತು ನಿಮಗೆ ಒಂದು ಫ್ಯಾನ್ ರನ್ ಆಗ್ತಾ ಇರುತ್ತೆ ಮತ್ತು ನಿಮಗೆ ಒಂದು ಟಿ ವಿ ರನ್ ಆಗ್ತಾ ಇರುತ್ತೆ ಅವಾಗ ಇದಕ್ಕೆ ಬೇಕಾಗಿರುವಂಥ ಕೆಪಾಸಿಟಿ ಆಫ್ ಯು ಪಿ ಎಸ್ ನಾವು ಯಾವ್ದು ಸೆಲೆಕ್ಟ್ ಮಾಡಬೇಕು ಅದಕ್ಕೆ ನಾವು ಕರಿತೀರಿ ಸೈಜಿಂಗ್ ಆಫ್ ಯು ಪಿ ಎಸ್ ಅಂತ ಕರಿತೀರಿ

ಯು ಪಿ ಎಸ್ ಇಂದ ವೋಲ್ಟ್ ಆಂಪಿಯರ್ ಇಲ್ಲಿ ಏನು ಮಾಡ್ತೀರಿ ಓಲ್ಡ್ ಅಲ್ಲಿ ನೋಡ್ತೀರಿ ಇದಕ್ಕೆ ಮುಂಚೆ ಕೂಡ ನಾವು ನೋಡಿದ್ರಿ ಬ್ಯಾಟ್ರೀಸಲ್ಲಿ ಏನು ಮಾಡ್ತೀರಿ ಆಂಪಿಯರ್ ಅವರ್ಸ್ ಅಂತ ನೋಡ್ತಾ ಇದ್ರಿ ಅಂದರೆ ಅಲ್ಲಿ ನಂಬರ್ ಆಫ್ ಅವರ್ಸ್ಗೆ ಎಷ್ಟು ಆಂಪಿಯರ್ ಬೇಕು ಅದಕ್ಕೆ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ ಇದು ಮೆಜರ್ಮೆಂಟು ಆ್ಯಂಪಿಯರ್ ಅವರು ಇಲ್ಲಿ ವೋಲ್ಟ್ ಆ್ಯಂಪಿಯರ್ ಅಂತ ಚೆಕ್ ಮಾಡ್ತೀರಿ ಆ್ಯಂಡ್ ಕಿಲೋ ವೋಲ್ಟ್ ಆ್ಯಂಪಿಯರ್ ಆಲ್ಸೋ ಕಿಲೋ ಅಂದರೆ ನಿಮ್ಗೆ ಗೊತ್ತಿದೆ ಜಾಸ್ತಿ ಕೆಪಾಸಿಟಿ ತೌಸಂಡ್ ಅಂತ ಕರಿತೀರಿ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಔಟ್ಪುಟ್ ವೋಲ್ಟೇಜ್ ಅಂಡ್ ದ ಕರೆಂಟ್ ಕೆಪಾಸಿಟಿ ಆಫ್ ದಿ ಯು ಪಿ ಎಸ್ ಸಿಸ್ಟಮ್ ಏನು ವಾಟ್ ಇ ಯು ಮೀನ್ ಬೈ ಓಲ್ಡ್ ಆ್ಯಪಿಯರ್ ಅಂದರೆ ಏನು ಇಫ್ ಆ್ಯನ್ ಯು ಪಿ ಎಸ್ ಇಸ್ ಡಿಸೈನ್ ಟು ಗಿವ್ ಫೈವ್ ಹ್ಯಾಮ್ಸ್ ಅ ಟು ತರ್ಟಿ ವೋಲ್ಡ್ಸ್ ಸೊ ಫೈವ್ ಆ್ಯಂಪಿಯರ್ ಆಫ್ ಕರೆಂಟ್ ಅ ಟೂ ತರ್ಟಿ ವೋಲ್ಡ್ಸ್ ಕೊಡಂಗಿದ್ರೆ ನಾವು ಎರಡು ಮಲ್ಟಿಪ್ಲೈ ಮಾಡಿದಾಗ ಟೂ ತರ್ಟಿ ಓಲ್ಡ್ಸ್ ಇಂಟು ಫೈವ್ ಆ್ಯಮ್ಸ್ ಅಂದರೆ ತೌಸಂಡ್ ಒನ್ ಫಿಫ್ಟಿ ಓಲ್ಡ್ ಆಂಪಿಯರ್ ಆಗುತ್ತೆ ಆರ್ ಇದನ್ನು ಸಿಂಪಲ್ ಆಗಿ ಕಿಲೋ ವೋಲ್ಡ್ಗೆ ಕನ್ವರ್ಟ್ ಮಾಡೋಂಗಿದ್ರೆ ಡಿವೈಡೆಡ್ ಬೈ ಥೌಸಂಡ್ ಮಾಡಿದ್ರೆ ನಿಮಗೆ ಒನ್ ಪಾಯಿಂಟ್ ಒನ್ ಫೈವ್ ಕೆ ವಿ ಎ ಅಂತ ಬರುತ್ತೆ ನಾರ್ಮಲಿ ದ ಯು ಪಿ ಎಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ ರೇಟಿಂಗ್ಸ್ ಆಫ್ ಸಿಕ್ಸ್ ಹಂಡ್ರೆಡ್ ಓಲ್ಡ್ ಆಂಪಿಯರ್ ಒನ್ ಪಾಯಿಂಟ್ ಟು ಕಿಲೋ ವೋಲ್ಟ್ ಆ್ಯಂ ಆ್ಯಂಡ್ ಸೋ ಸೊ ನಾವು ಯೂಶಲಿ ಏನ್ ಮಾಡ್ತೀವಿ ಯು ಪಿ ಎಸ್ ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇದ್ದಾವೆ ಏನೆಲ್ಲ ಕಂಡೀಷನ್ಸು ಸಿಕ್ಸ್ ಹಂಡ್ರೆಡ್ ವರ್ಲ್ಡ್ ಆಂಪಿಯರು ಒನ್ ಪಾಯಿಂಟ್ ಟು ಕಿಲೋ ವರ್ಲ್ಡ್ ಆಂಪಿಯರು ಅಥವಾ ಈ ಥರ ಅವರೇ ಫಿಕ್ಸ್ ಆಗಿರೋ ಸೊ ಅದನ್ನ ನೋಡ್ಕೊಂಡು ನಾವೇನು ಮಾಡಬೇಕಾಗತ್ತೆ ನಮಗೆ ಬೇಕಾಗಿರೋಂಥ ಲಿಮಿಟಿಗೆ ನಾವು ಅದನ್ನು ಬೈ ಮಾಡಬೇಕಾಗತ್ತೆ ಹಾಗಾದ್ರೆ ರೇಟಿಂಗ್ ಆಫ್ ಬ್ಯಾಟ್ರಿ ಹೆಂಗೆ ನಾವು ಅದನ್ನು ಹೆಂಗ್ ರೇಟಿಂಗ್ ಮಾಡುವಂಥದ್ದು ದ ಕೆಪಾಸಿಟಿ ಆರ್ ರೇಟಿಂಗ್ ಆಫ್ ಎ ಡಿಫೈಂಡ್ ಯೂಸ್ಫುಲ್ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಸಿಟಿ ದಟ್ ಬಿ ಡ್ರಾನ್

ಎಚ್ ಅಂತ ಕರಿತೀರಿ ಸಿಮಿಲರ್ ಇಫ್ ದ ಬ್ಯಾಟರ್ಸ್ ಡಿಸೈನ್ ಟು ಗಿವ್ ಟೆನ್ ಆಮ್ ಪಾರ್ ಫಿಫ್ಟೀನ್ ಅವರ್ಸ್ ದೆನ್ ದಪಾಸಿಟಿ ಆಫ್ ದಿಸೋನ್ ಇಸ್ ಟನ್ ಇಂಟು ಫಿಫ್ಟೀನ್ ಅವರನ್ನು ಮಲ್ಟಿಪ್ಲೈ ಮಾಡಬೇಕು ಆಂ ಅವರ್ ಅಂತ ಹೇಳ್ತೀರಿ ಆದರೆ ಸೆಲೆಕ್ಷನ್ ಆಫ್ ಯು ಪಿ ಎಸ್ ಹೆಂಗೆ ಅಥವಾ ರೇಟಿಂಗ್ ಆಫ್ ಯು ಪಿ ಎಸ್ ಹೆಂಗಪ್ಪ ಅಂದರೆ ಪವರ್ ರಿಕ್ವೈರ್ಡ್ ದಟ್ ಈಸ್ ಪವರ್ ಕನ್ಸ್ಯೂಮ್ ಬೈ ಎಕ್ವಿಪ್ಮೆಂಟ್ ಇನ್ ವ್ಯಾಟ್ಸ್ ಡಿವೈಡೆಡ್ ಬೈ ಪವರ್ ಫ್ಯಾಕ್ಟರ್ ಸೊ ಇಫ್ ದ ಹೌಸ್ ಕನ್ಸಿಸ್ಟ್ ಆಫ್ ಟೆನ್ ಬಲ್ಬ್ಸ್ ಆಫ್ ಸಿಕ್ಸ್ಟಿ ವ್ಯಾಟ್ಸ್ ದೆನ್ ಟೋಟಲ್ ಲೋಡ್ ಆನ್ ದ ಯು ಪಿ ಎಸ್ ಇಸ್ ಟನ್ ಇಂಟು ಸಿಕ್ಸ್ಟಿ ದಟ್ ಈಸ್ ಸಿಕ್ಸ್ ಹಂಡ್ರೆಡ್ ವ್ಯಾಟ್ಸ್ ನಮಗೆ ಪವರ್ ಬೇಕು Considering that 0.85 is the power factor, the capacity of the inverter we have to select is 600 in 600 watts. is e 600 na divided by power factor when the divide madra right? volt ampere. So an inverter with 900 volt ampere will be right choice for the load specified. ಸೊ ಇದನ್ನ ನೀವು ನೆನಪಿಟ್ಕೊಬೇಕಾಗತ್ತೆ ಅಲ್ಲಿಗೆ ನಾವು ಸೆವೆನ್ ನಾಟ್ ಫೈವ್ ಅಂದ್ರೆ ನಿಮಗೆ ಬೇ ಕ್ಯಾಲ್ಕುಲೇಟ್ ಮಾಡಿದಷ್ಟೇ ಬ್ಯಾಟ್ರಿ ನಿಮ್ಗೆ ಅವ್ರಗಡೆ ಸಿಗೋಲ್ಲ ಅವ್ರು ನಾವೇನು ಮಾಡಬೇಕು ಲಿಮಿಟ್ ನೋಡ್ಕೊಬೇಕು ಸೊ ಎಷ್ಟು ತಗೋತೀರಿ ನೈನ್ ಹಂಡ್ರೆಡ್ ವೋಲ್ಟ್ ಹ್ಯಾಂಪಿಯರ್ ಡಿವೈಸ್ ನಾವು ಬೈ ಮಾಡ್ತೀವಿ ಓಕೆನಾ

ಫಾರ್ ಬ್ಯಾಟ್ರಿ ಕೆಪಾಸಿಟಿ ಆಗೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಪವರ್ ರಿಕ್ವೈರ್ಮೆಂಟ್ ಎಷ್ಟು ನನಗೆ ಸೆವೆನ್ ನಾಟ್ ಫೈವ್ ಓಲ್ಟ್ ಆ್ಯಂಪಿಯರ್ ಬೇಕು ಇಲ್ಲಿ ನಾವು ಚೆಕ್ ಮಾಡಿದಿರಿ ಮೇಲುಗಡೆ ಅದನ್ನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ ಟೂಗೆ ಮಲ್ಟಿಪ್ಲೈ ಮಾಡ್ತೀರಿ ಡಿವೈಡೆಡ್ ಬೈ ಟ್ವೆಲ್ ಮಾಡ್ತೀರಿ ಇಟ್ ವಿಲ್ ಬಿಕಮ್ ಒನ್ ಫಾರ್ಟಿ ಟು ಆ್ಯಂಪಿಯರ್ ಅವರ್ ಅಂತ ಆಗುತ್ತೆ ಸೊ ಇನ್

ಇದ್ರ ಬಗ್ಗೆ ನಿಮಗೆ ಆದಂಥ ಎಮ್ ಸಿ ಕ್ಯೂ ಕ್ವಶನ್ಸ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಸೊ ವೆರಿ ಸಿಂಪಲ್ ಥಿಂಗ್ಸು ಇಲ್ಲಿ ನೋಡ್ಕೊಳ್ಳಿ ಹೆಂಗೆ ಅಂತೇಳಿ ಕಂಪ್ ನಮಗೆ ಏನೆಲ್ಲ ಬೇಕಾಗಿದೆ ಟೋಟಲ್ ಆಗಿ ಟೂ ತೌಸಂಡ್ ನಮಗೆ ಯೂಸ್ ಟೋಟಲ್ ಲೋಡ್ ಇರುವಂಥದ್ದು ಲೈಟಿಂದ ಒನ್ ಸಿಕ್ಸ್ಟಿ ವೋಲ್ಡ್ಸು ಪ್ರಿಂಟ್ರಿಂದ ಫೋರ್ ಹಂಡ್ರೆಡು ಎಲ್ಲ ಕ್ಯಾಲ್ಕುಲೇಟ್ ಏನಾಗುತ್ತೆ ಟೂ ಫೈವ್ ಸಿಕ್ಸ್ ಜೀರೋ ಬರುತ್ತೆ ಮಾರ್ಜಿನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಹಾಕೊಳ್ಳೋಣ ಆವಾಗ ನಮಗೆ ಟೋಟಲ್ ಬೇಕಾಗಿರುವಂಥ ಕೆಪಾಸಿಟಿಯಷ್ಟು ತ್ರೀ ಒನ್ ಏಯ್ಟ್ ಫೈವ್ ಓಲ್ಟ್ ಆ್ಯಂಪಿಯರ್ದು ನಮಗೆ ಬೇಕಾಗಿರುವಂತಹ ಬ್ಯಾಟ್ರಿ ಆಗಿರುತ್ತೆ ಸೊ ದಿಸ್ ಈಸ್ ವಾಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಟು ಕ್ಯಾಲ್ಕುಲೇಟ್ ಔಟ್ ದ ರಿಕ್ವೈರ್ಮೆಂಟ್ ಆಫ್ ಯೂಸ್ ಯು ಪಿ ಎಸ್ ಸೊ ದ ಸೆಲೆಕ್ಟ್ ದ ಯು ಪಿ ಎಸ್ ವಿತ್ ರೇಟಿಂಗ್ ಆಫ್ ತ್ರೀ ತೌಸಂಡ್ ಓಲ್ಟ್ ಆ್ಯಂಪಿಯರ್ ಅಥವಾ ತ್ರೀ ಪಾಯಿಂಟ್ ಟು ಕಿಲೋ ವೋಲ್ಟ್ ಆ್ಯಂಪಿಯರ್ನ ಯೂಸ್ ಮಾಡ್ಕೊಳ್ಳಿ ಅಂದರೆ ತ್ರೀ ತೌಸಂಡ್ ಒನ್ ಏಯ್ಟಿ ಫೈವ್ ಇದೆ ಅವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಬತ್ತೇವು ಅದಕ್ಕೆ ಏನು ಮಾಡ್ತೀರಿ ತ್ರೀ ಪಾಯಿಂಟ್ ಟು ಕಿಲೋ ವೋಲ್ಟ್ ಆ್ಯಂಪಿಯರ್ನ ನಾವು ಚೂಸ್ ಮಾಡ್ತೀವಿ ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಮೆಂಟ್ ಎಬೌಟ್ ದ ಯು ಪಿ ಎಸ್ ಓಕೆ ಸೊ ಯು ಪಿ ಎಸ್ ರಿಲೇಟೆಡ್ ಆಗಿರುವಂಥ ಕ್ವಶನ್ಸು ನೀವು ಬೇಕಾದ್ರೆ ಯು ಪಿ ಎಸ್ ಕ್ವೆಶನ್ಸ್ ನಾವು ಸಿಂಪಲ್ ಆಗಿ ಜನರೇಟ್ ಮಾಡ್ಬೋದು ಲೆಟ್ ಮಿ ಕರೆಕ್ಟ್ ದಿಸ್ ಓನ್ ಆಲ್ಸೋ ನಿಮ್ಗೆ ಕೆಲವು ಕ್ವೆಶನ್ಸ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಓಕೆ ಸೊ ವಿ ನೀಡ್ ಟು ಕ್ರಿಯೇಟ್ ದ ಕ್ವೆಶನ್ಸ್ ಆನ್ ವಾಟ್ ಯು ಪಿ ಎಸ್ ಬಗ್ಗೆ ಮಾಡಬೇಕಾಗಿರೋದ್ರಿಂದ ಓಕೆ ರೆಡ್ಮಿ ಕ್ರಿಯೇಟ್ ದಿಸ್ ಒನ್ ಲಾಸ್ಟ್ ಟೈಮ್ ಫೋಟೋ ಅಂತ ಪ್ರಾಂಪ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಲಾಸ್ಟ್ ಟೈಮ್ ನಿಮ್ಗೆ ಈ ಥರ ಕ್ವಶನ್ಸ್ನ ಕೂಡ ಕ್ರಿಯೇಟ್ ಮಾಡಿ ತೋರಿಸಿದೆ ನಿಮಗೆ ಕರೆಕ್ಟಾ ಓಕೆ ಇಲ್ಲಿ ನನಗೆ ಬೇಕಾಗಿರುವಂಥದ್ದು ಎಮ್ ಸಿ ಕ್ಯೂ ಕ್ವೆಶನ್ ವಿತ್ ಆನ್ಸರ್ಸ್ ಆನ್ ಯು ಪಿ ಎಸ್ ಕರೆಕ್ಟಾ ಸೊ ಯು ಆರ್ ದ ಕ್ವಶನ್ ವಿತ್ ಆನ್ಸರ್ಸ್ ಯು ಕೆನ್ ಚೆಕ್ ನಾನೇ ಹೇಳಿದೆ ನಿಮಗೆ ದ ಯು ಪಿ ಎಸ್ ಸ್ಟ್ಯಾಂಡ್ಸ್ ಫಾರ್ ಅಂತೇಳಿ ಕರೆಕ್ಟಾ ಸೊ ಅದ್ರ ಮೇಲೆ ಒಂದು ಕ್ವಶನ್ ಕ್ರಿಯೇಟ್ ಆಗಿದೆ ಟೈಪ್ಸ್ ಆಫ್ ಯು ಪಿ ಎಸ್ ಮೇಲೆ ಕ್ವಶನ್ ಕ್ರಿಯೇಟ್ ಆಗ್ತಾಯಿದೆ ಸೊ ನೀವು ಅಬ್ಸರ್ವ್ ಮಾಡ್ಬೋದು ಎಮ್ ಸಿ ಕ್ಯೂಸ್ ಯಾವ ಥರ ಪ್ರಿಪೇರ್ ಆಗುತ್ತೆ ಅಂತೇಳಿ ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ಇಷ್ಟನ್ನು ನೋಡಿಕೊಂಡರೆ ಸಾಕು ಡಿ ಸಿ ಟಿ ಲೆವೆಲ್ಗೆ ಇದಕ್ಕಿಂತ ಮೀರಿರುವಂಥ ಕ್ವಶನ್ಸು ಯು ಪಿ ಎಸ್ ಮೇಲೆ ಬರೋದಿಲ್ಲ ದೀಸ್ ಆರ್ ಆಲ್ ವೆರಿ ವೆರಿ ಸಿಂಪಲ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಥಿಯರಿಟಿಕಲಿ ನೋಡಿಕೊಂಡಾಗ ಏನೆಲ್ಲ ಹೆಲ್ಪ್ ಆಗುತ್ತೋ ಅಷ್ಟು ಕ್ವಶನ್ಸ್ ನಮ್ಗೆ ಇದರಲ್ಲಿ ಸಿಗುತ್ತೆ ಓಕೆ ಸೊ ಮೋರ್ ದೆನ್ ದಟ್ಟೆ ಸಿಗ್ತಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪ್ರತಿ ಈಚ್ ಟಾಪಿಕ್ಸ್ ಕೂಡ ಡಿವೈಡ್ ಆಗಿದೆ ಯಾವ್ಯಾವ ಟಾಪಿಕ್ ಮೇಲೆ ಬರ್ಬೋದು ಅಂತೇಳಿ ಸೊ ಲೆಟ್ ಮೀ ಚೆಕ್ ಒನ್ ಬೈ ಒನ್ ಯು ಕ್ಯಾನ್ ಸಿ ಯರ್ ಸೊ ಫಸ್ಟ್ ಕ್ವಶನ್ ಏನು ಯು ಪಿ ಎಸ್ ಸ್ಟ್ಯಾಂಡ್ಸ್ ಫಾರ್ ಏನು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ದಿಸ್ ಇಸ್ ದ ಆನ್ಸರ್ ಕರೆಕ್ಟ್ ಆನ್ಸರ್ ದ ಪ್ರೈಮರಿ ಫಂಕ್ಷನ್ ಆಫ್ ಯು ಪಿ ಎಸ್ ಏನು ಮಾಡುತ್ತೆ ಟು ಪ್ರೊವೈಡ್ ದ ಬ್ಯಾಕಪ್ ಪವರ್ ಸೊ ಇದು ನೆನ್ಪಿಟ್ಕೊಳ್ಳಿ ಟು ರೆಗ್ಯುಲೇಟ್ ವೋಲ್ಟೇಜ್ ಟು ಪ್ರೊವೈಡ್ ದ ಬ್ಯಾಕಪ್ ಪವರ್ ಟು ಕನ್ವರ್ಟ್ ಡಿ ಸಿ ಟು ಎ ಸಿ ಟು ಸಪ್ಲೈ ಕಂಟಿನ್ಯೂಸ್ ಪವರ್ ಅಲ್ಲ ನಮ್ಗೆ ಬೇಕಾಗಿರೋದು ಪ್ರೊವೈಡ್ ದ ಬ್ಯಾಕಪ್ ಪವರ್ ಯು ಪಿ ಎಸ್ ಆಪ್ರೇಟ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಬ್ಯಾಟ್ರಿ ಸ್ಟೋರೇಜ್ ಮೇಲೆ ವರ್ಕ್ ಆಗುತ್ತೆ ಆ್ಯಂಡ್ ಯು ಪಿ ಎಸ್ ಟಿಪಿಕಲಿ ಕಂಟೆನ್ಸ್ ಏನು ಒಂದಿರುತ್ತೆ ಬ್ಯಾಟ್ರಿ ಮತ್ತು ಇನ್ವರ್ಟರ್ ಸೊ ಇಟ್ ಇಸ್ ವೆರಿ ಗುಡ್ ಕ್ವಶನ್ ಅಂತಲೇ ಹೇಳ್ಬೋದು ಬ್ಯಾಟ್ರಿ ಮತ್ತು ಇನ್ವರ್ಟರ್ ಇರುತ್ತೆ ಅದು ಏನಂತ ಕರಿತೀರಿ ಯೂಸ್ ಯು ಪಿ ಎಸ್ ಸಿಸ್ಟಮ್ ಅಂತ ಕರಿತೀರಿ ದ ತ್ರೀ ಮೇನ್ ಟೈಪ್ಸ್ ಆಫ್ ಯು ಪಿ ಎಸ್ ಆರ್ ಯಾವುದ್ಯಾವುದು ಒಂದು ಸ್ಟ್ಯಾಂಡ್ ಬೈ ಆ್ಯಂಡ್ ಲೈನ್ ಇಂಟ್ರ್ಯಾಕ್ಟಿವ್ ಆ್ಯಂಡ್ ಆನ್ಲೈನ್ ಸೊ ನಾವೀಗ ನೋಡೋವಂಥದ್ದು ಹಾಫ್ಲೈನು ಆನ್ಲೈನ್ ಮಾತ್ರ ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಇದನ್ನು ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ತಿಳ್ಕೊಂಡಿರಿ ಸ್ಟ್ಯಾಂಡ್ ಬೈ ಯು ಪಿ ಎಸ್ಸು ಲೈನ್ ಇಂಟ್ರಾಕ್ಟಿವ್ ಯು ಪಿ ಎಸ್ಸು ಮತ್ತು ಆನ್ಲೈನ್ ಯು ಪಿ ಎಸ್ಸು ಸ್ಟ್ಯಾಂಡ್ ಬೈ ಯು ಪಿ ಎಸ್ ಇಸ್ ಆಲ್ಸೋ ನೋನ್ ಆ್ಯಸ್ ಸೊ ದಟ್ ಈಸ್ ಕಾಲ್ಡ್ ಆಸ್ ಆಫ್ಲೈನ್ ಯು ಪಿ ಎಸ್ ಅಂತ ಕರಿತೀರಿ ಸೊ ನಿಮ್ಗೆ ಅಕಸ್ಮಾತ್ ನಿಮ್ಮ ಸಿಲೆಬಸ್ ಪ್ರಕಾರ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಅಂತ ಕೂಡ ಕೊಡೋ ಚಾನ್ಸಸ್ ಇರುತ್ತೆ ಸೊ ಅದು ಕೂಡ ಒನ್ ಆಫ್ ದಿ ಆನ್ಸರ್ ಆಗುತ್ತೆ ಆನ್ಲೈನ್ ಯು ಪಿ ಎಸ್ ಇಸ್ ಪ್ರಿಫರ್ಡ್ ಆ್ಯಸ್ ಏನು ಪ್ರಿಫರ್ ಮಾಡ್ತೀರಿ ಓಕೆ ಸೊ ಹೈ ಪವರ್ ಆ್ಯಂಡ್ ಕ್ರಿಟಿಕಲ್ ಅಪ್ಲಿಕೇಶನ್ಸ್ಗೆ ನಾವು ಆನ್ಲೈನ ಯೂಸ್ ಮಾಡ್ತೀರಿ ನೆನಪಿಟ್ಕೊಳ್ಳಿ ಚೆನ್ನಾಗಿ ಯಾವುದಕ್ಕೋಸ್ಕರ ನಾವು ಆನ್ಲೈನ್ ಯೂಸ್ ಮಾಡ್ತೀರಿ ಅಂತ ಅದೇ ರೀತಿಯಾಗಿ ಲೈನ್ ಇಂಟ್ರಾಕ್ಟಿವ್ ಯು ಪಿ ಎಸ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಏನಕ್ಕೋಸ್ಕರ ಆ ಲೈನ್ ಇಂಟ್ರಾಕ್ಟಿವ್ ಅಂದರೆ ಐ ಥಿಂಕ್ ಯು ಯಾವ್ ಟು ಇಟ್ ಇಸ್ ಕನ್ಸಿಡರ್ ಆಸ್ ಆನ್ಲೈನ್ ಸೊ ಹೋಮ್ ಆ್ಯಂಡ್ ಸ್ಮಾಲ್ ಆಫ್ಲೈನ್ ಸೊ ಆಫ್ಲೈನ್ ಏನು ಮಾಡ್ತೀರಿ ಹೋಮ್ ಆ್ಯಂಡ್ ಸ್ಮಾಲ್ ಆಫೀಸ್ ಸೆಟಪ್ಸ್ಗೆ ಯೂಸ್ ಮಾಡ್ತೀರಿ ಇನ್ನು ಕಾಂಪೊನೆಂಟ್ಸ್ ಮೇಲೆ ನೋಡೋದೇ ಆದರೆ ದ ಮೇನ್ ಕಾಂಪೊನೆಟ್ಸ್ ಸ್ಟೋರಿಂಗ್ ಎನರ್ಜಿನ ಯು ಪಿ ಎಸ್ ಇಸ್ ನಥಿಂಗ್ ಬಟ್ ವಾಟ್ ಬ್ಯಾಟ್ರಿ ಆಗಿರುತ್ತೆ ಡಿವೈಸ್ ಕನ್ವರ್ಟಿಂಗ್ ಡಿ ಸಿ ಟು ಎ ಸಿ ಇನ್ ಯು ಪಿ ಎಸ್ ಸೊ ಏನು ಬರುತ್ತೆ ಅದನ್ನು ಕನ್ವರ್ಟ್ ಮಾಡೋದು ಕೆಲಸ ಯಾವ್ದು ಮಾಡುತ್ತೆ ಇನ್ವರ್ಟರ್ ಮಾಡುತ್ತೆ ನಾನು ಆವಾಗಲೇ ಕೂಡ ಹೈಲೈಟ್ ಮಾಡಿ ಹೇಳಿದೆ ನಿಮಗೆ ಕಾಂಪೊನೆಂಟ್ ಯೂಸ್ ಫಾರ್ ವೋಲ್ಟೇಜ್ ರೆಗ್ಯುಲೇಷನ್ ಯು ಪಿ ಎಸ್ ಯಾವ್ದು ಯೂಸ್ ಮಾಡ್ತೀವಿ ಕಾಂಪೊನೆಂಟು ಆಟೋಮೆಟಿಕ್ ವೋಲ್ಟೇಜ್ ರೆಗ್ಯುಲೇಟರ್ ದಿಸ್ ಇಸ್ ಕಾಲ್ಡ್ ಎ ವಿ ಆರ್ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಕಾಂಪೊನೆಂಟ್ಸ್ ಯೂಸ್ಡ್ ಫಾರ್ ವೋಲ್ಟೇಜ್ ರೆಗ್ಯುಲೇಷನ್ಸ್ ಇನ್ ಯು ಪಿ ಎಸ್ ಆರ್ ಆಟೋಮೆಟಿಕ್ ವೋಲ್ಟೇಜ್ ರೆಗುಲೇಷನ್ ಅಂತ ಕರಿತೀರಿ ಇನ್ ದ ಯು ಪಿ ಎಸ್ ರೆಕ್ಟಿಫೈರ್ ಕನ್ವರ್ಟ್ಸ್ ಏನ್ ರೆಕ್ಟಿಫೈ ಕನ್ವರ್ಟ್ ಮಾಡುತ್ತೆ ಎ ಸಿ ಟು ಡಿ ಸಿ ಸೊ ರಿಮೆಂಬರ್ ದಿಸ್ ಒನ್ ವೆರಿ ಕೇರ್ಫುಲ್ಲಿ ಯು ಪಿ ಎಸ್ ಅಲ್ಲಿ ತುಂಬ ಚೆನ್ನಾಗಿರುವಂತಹ ಕ್ವಶನ್ಸು ಮತ್ತು ಸಿಂಪಲ್ ಆನ್ಸರ್ ಅಂತ ಕ್ವಶನ್ಸು ನಿಮಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯು ಪಿ ಎಸ್ ಅಪ್ಲಿಕೇಶನ್ ಆ್ಯಂಡ್ ರೇಟಿಂಗ್ ಸೊ ಯಾವ ಥರ ರೇಟಿಂಗ್ ಮಾಡ್ತೀರಿ ಯು ಪಿ ಎಸ್ ಎಸೆನ್ಷಿಯಲ್ ಫಾರ್ ಪ್ರೊವೈಡಿಂಗ್ ಎಮರ್ಜೆನ್ಸಿ ಪವರ್ ಯು ಪಿ ಎಸ್ ಇಸ್ ಕಾಮನ್ಲಿ ಯೂಸ್ಡ್ ಇನ್ ಕಂಪ್ಯೂಟರ್ ಸಿಸ್ಟಮ್ ದ ಪವರ್ ರೇಟಿಂಗ್ ಆಫ್ ಯು ಪಿ ಎಸ್ ಇಸ್ ಯೂಜ್ವಲಿ ಸ್ಪೆಸಿಫೈಡ್ ಇನ್ ವ್ಯಾಟ್ಸ್ ಸೊ ರಿಮೆಂಬರ್ ದಿಸ್ ಒನ್ ಯಾವುದ್ರಲ್ಲಿ ನಾವು ಮೆಜರ್ ಮಾಡ್ತೀರಿ ವ್ಯಾಟ್ಸಲ್ಲಿ ಮೆಜರ್ ಮಾಡ್ತೀರಿ ಎ ತೌಸಂಡ್ ವೋಲ್ಟ್ ಆ್ಯಂಪಿಯರ್ ಯು ಪಿ ಎಸ್ ಇಸ್ ಶೂಟಬಲ್ ಫಾರ್ ಏನಕ್ಕೋಸ್ಕರ ಸ್ಮಾಲ್ ಆಫೀಸ್ ಎಕ್ವಿಪ್ಮೆಂಟ್ಗೆ ನಾವು ಇದನ್ನು ಯೂಸ್ ಮಾಡ್ತೀರಿ ಸೊ ಮೇಂಟೆನೆನ್ಸ್ ಬಗ್ಗೆ ನೋಡೋದೇ ಆದರೆ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ಯು ಪಿ ಎಸ್ ಇನ್ಕ್ಲೂಡ್ಸ್ ಏನೆಲ್ಲ ನಾವು ಮಾಡಬೇಕು ಚೆಕಿಂಗ್ ಬ್ಯಾಟರಿ ವೋಲ್ಟೇಜ್ ರೀಪ್ಲೇಸಿಂಗ್ ಕೆಪಾಸಿಟರ್ಸ್ ಕ್ಲೀನಿಂಗ್ ದ ಯೂನಿಟ್ ಆಲ್ ಆಫ್ ದಿ ಎಬೋ ಸೊ ಆನ್ಸರ್ ಈಸ್ ಆಲ್ ಆಫ್ ದಿ ಎಬೋ ದ ಲೈಫ್ ಸ್ಪ್ಯಾನ್ ಆಫ್ ಯು ಪಿ ಎಸ್ ಬ್ಯಾಟ್ರೀಸ್ ಟಿಪಿಕಲಿ ಎಷ್ಟಿಂದ ಎಷ್ಟಿರುತ್ತೆ ತ್ರೀ ಟು ಫೈವ್ ಇಯರ್ ಅಷ್ಟೇ ರಿಮೆಂಬರ್ ದಿಸ್ ಒನ್ ತ್ರೀ ಟು ಫೈವ್ ಇಯರ್ಸ್ ಮಾತ್ರ ಒಂದು ಬ್ಯಾಟ್ರಿಯ ಒಂದು ಲೈಫ್ ಸ್ಪ್ಯಾನ್ ನಾವು ಯೂಸ್ ಮಾಡೋದಕ್ಕೆ ಇರುವಂತಹ ಸಾಧ್ಯತೆಗಳು ಓವರ್ಲೋಡಿಂಗೇ ಯು ಪಿ ಎಸ್ ಕ್ಯಾನ್ ರಿಸಲ್ಟ್ ಇನ್ ಏನೆಲ್ಲ ಇದಾಗುತ್ತೆ ಓವರ್ ಓವರ್ಲೋಡಿಂಗೇ ಯು ಪಿ ಎಸ್ ಕ್ಯಾನ್ ರಿಸಲ್ಟ್ ಇನ್ ಇಟ್ ಮೇ ಬಿ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಶಾರ್ಟ್ ಆ್ಯಂಡ್ ಬ್ಯಾಟ್ರಿ ಲೈಫ್ ಇನ್ಕ್ರೀಸ್ ಎಫಿಷಿಯನ್ಸಿ ನನ್ ಆಫ್ ದಿ ಎಬು ಶಾರ್ಟ್ ಆ್ಯಂಡ್ ಬೈ ಬ್ಯಾಟ್ರಿ ಲೈಫ್ ನೀವು ಜಾಸ್ತಿ ಓವರ್ಲೋಡ್ ಮಾಡಿದಷ್ಟು ಕರೆಂಟ್ ಚಾರ್ಜ್ ಯೂಸ್ ಮಾಡಿದಷ್ಟು ಆವಾಗ ಬ್ಯಾಟ್ರಿ ಲೈಫ್ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ನೀವು ಸಡನ್ ಆಗಿ ಯು ಪಿ ಎಸ್ ಆನ್ ಮಾಡಿರ್ತೀರಾ ಫ್ರಿಜ್ ಕೂಡ ಆನ್ ಮಾಡಿಬಿಡ್ತೀರಾ ಸಡನ್ ಆಗಿ ಸೌಂಡ್ ಶುರು ಬರೋಕೆ ಚಾನ್ಸಸ್ ಜಾಸ್ತಿ ಆದಷ್ಟು ಬ್ಯಾಟರಿ ಲೈಫ್ ಕೂಡ ಕಡಿಮೆ ಆಗುತ್ತೆ ಅಂತ ಅರ್ಥ ದ ಪರ್ಪಸ್ ಆಫ್ ಯು ಪಿ ಎಸ್ ಇನ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಬ್ಯಾಕ್ಅಪ್ ಪವರ್ ಫಾರ್ ಕ್ರಿಟಿಕಲ್ ಎಕ್ವಿಪ್ಮೆಂಟ್ ಸೊ ದಿಸ್ ಇಸ್ ವಾಟ್ ದ ಬೇಸಿಕಲಿ ಎಷ್ಟೊಂದು ಇಪ್ಪತ್ತು ಎಂ ಸಿ ಕ್ಯೂ ಕ್ವಶನ್ಸ್ ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ಲೆಟ್ ಮಿ ಕ್ರಿಯೇಟ್ ಸಮ್ ಆಫ್ ದ ಕ್ವಶನ್ಸ್ ಅಬೌಟ್ ಪ್ರೀವಿಯಸ್ ಕ್ಲಾಸ್ ಆಲ್ಸೋ ದಟ್ ಇಸ್ ನಥಿಂಗ್ ಬಟ್ ಲೆಟ್ ಅಸ್ ಕ್ರಿಯೇಟ್ ಆನ್ ಬ್ಯಾಟ್ರೀಸ್ ಓಕೆ ಲಾಸ್ಟ್ ಕ್ಲಾಸ್ ನಾನು ಬ್ಯಾಟ್ರೀಸ್ ಬಗ್ಗೆ ಮಾಡ್ತೀನಿ ಇಲ್ಲ ಸೊ ಲೆಟ್ ಮಿ ಚೆಕ್ ಬ್ಯಾಟರಿ ಬಗ್ಗೆ ಇರುವಂತದ್ದು ಕ್ವಶನ್ಸ್ ಓಕೆ ಸೊ ಇಲ್ಲೂ ಕೂಡ ಒಂದು ಇಪ್ಪತ್ತು ಕ್ವಶನ್ ನಾವು ಚೆಕ್ ಮಾಡಬಹುದು

ಸೊ ನೀವು ಇನ್ನೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈಗಲೇ ನೀವೇನು ಮಾಡಿ ನಿಮ್ಮ ಪ್ಲೇಸ್ಟೋರಲ್ಲಿ ಮೊಬೈಲ್ ಆ್ಯಪ್ಗೆ ಒಂದು ರೇಟಿಂಗನ್ನು ಕೊಡಿ ಇಟ್ ವಿಲ್ ಬಿ ಇಟ್ ಈಸ್ ಎ ಲಾಟ್ ಆಫ್ ಹೆಲ್ಪ್ಫುಲ್ ಫಾರ್ ಮೈ ಮೊಬೈಲ್ ಅಪ್ಲಿಕೇಶನ್ ಸೊ ಬ್ಯಾಟರ್ ರೇಟಿಂಗ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಬಗ್ಗೆ ಕ್ವಶನ್ಸ್ ಪ್ರಿಪೇರ್ ಆಗ್ತಾ ಇದ್ದಾವೆ ಓಕೆ ಲೆಟ್ ಮಿ ಡಿಸ್ಕಸ್ ಒನ್ ಬೈ ಒನ್ ಸೊ ವಾಟ್ ಇಸ್ ದಟ್ ಪ್ರೈಮರಿ ಬ್ಯಾಟ್ರೀಸ್ ಆರ್ ಆಲ್ಸೋ ನೋನ್ ಆಸ್ ನಾನ್ ರೀಚಾರ್ಜಬಲ್ ಬ್ಯಾಟ್ರೀಸ್ ನಮ್ಗೆ ಗೊತ್ತಿದೆ ನಿನ್ನೆ ತಾನೇ ನಾನು ಡಿಸ್ಕಸ್ ಮಾಡ್ತಾ ಇದೆ ಪ್ರೈಮರಿ ಸೆಲ್ಸು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೆಕೆಂಡ್ರಿ ಬ್ಯಾಟ್ರೀಸ್ ಮತ್ತೆ ಯೂಸ್ ಮಾಡಬಹುದು ರೀಚಾರ್ಜಬಲ್ ಬ್ಯಾಟ್ರೀಸು ಕಾಮನ್ ಎಕ್ಸಾಂಪಲ್ ಆಫ್ ಎ ಪ್ರೈಮರಿ ಬ್ಯಾಟ್ರಿ ಅಂದರೆ ಆಲ್ಕಲಿನ್ ಬ್ಯಾಟ್ರಿ ಕಾಮನ್ ಎಕ್ಸಾಂಪಲ್ ಆಫ್ ಸೆಕೆಂಡರಿ ಬ್ಯಾಟ್ರಿ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಬ್ಯಾಟ್ರಿ ಸ್ಟೋರ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಎನರ್ಜಿ ಸೋ ವೆರಿ ಗುಡ್ ಕ್ವಶನ್ ಸೊ ಇಂದು ಬ್ಯಾಟ್ರಿ ದ ಅನೋಡ್ ಆನೋಡ್ ಇಸ್ ದ ನೆಗೆಟಿವ್ ಟರ್ಮಿನಲ್ ಇಂದ ಬ್ಯಾಟ್ರಿ ದ ಕ್ಯಾಥೋಡ್ ಇಸ್ ದ ಪಾಸಿಟಿವ್ ಟರ್ಮಿನಲ್ ನಾನು ಆನ್ಸರ್ಸ್ ಮಾತ್ರ ಓದ್ತಾ ಇದ್ದೀನಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಡಿ ಇದೇ ಥರ ಕ್ವಶನ್ಗೆ ವಿತ್ ಆನ್ಸರ್ಸ್ನ ತಲೆ ಇಟ್ಕೊಂಡ್ರೆ ನೀವು ಸ್ವಲ್ಪ ಎಕ್ಸಾಮ್ ಬರೆಯೋ ಚಾನ್ಸಸ್ಸಲ್ಲಿ ನಿಮಗೆ ಎಕ್ಸಾಮ್ ಬರೆಯೋ ಟೈಮಲ್ಲಿ ನಿಮಗೆ ನೆನಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ದ ಎಲೆಕ್ಟ್ರೋಲೈಟ್ ಇಸ್ ದ ಬ್ಯಾಟ್ರಿ ಟು ಫೆಸಿಲಿಟೆಡ್ ಎಲೆಕ್ಟ್ರಾನ್ ಫ್ಲೋ ಎಗೇನ್ ಲೆಡ್ ಆಸ್ ಇಟ್ ಇಡ್ ಆರ್ ಕಾಮನ್ commonly used in automobiles lithium-ion batteries are commonly used in electric vehicles alkaline batteries are commonly used in smoke detectors nickel-cadmium batteries are used suitable for high drain devices overcharging a battery can lead to shortened lifespan of a battery storing batteries in a cool dry place helps to increase shelf life ಸೊ ಕೋಲ್ ಪ್ಲೇಸ್ಸಲ್ಲಿ ಇಡೋದ್ರಿಂದ ನಮಗೆ ಅದರ ಲೈಫ್ ಇನ್ಕ್ರೀಸ್ ಆಗುತ್ತೆ ಪ್ರಾಪರ್ ಡಿಸ್ಪೋಸಲ್ ಆಫ್ ಎ ಬ್ಯಾಟ್ರೀಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ದ ಕಂಟೆಂಟ್ ಟಾಕ್ಸಿಕ್ ಕೆಮಿಕಲ್ಸ್ ಅದರಲ್ಲಿ ಕೆಮಿಕಲ್ಸ್ ಇರೋದು ಟಾಕ್ಸಿಕ್ ಅಂದರೆ ವಿಷಕಾರಿಯಾದಂಥ ಕೆಮಿಕಲ್ಸ್ ಇರೋದ್ರಿಂದ ಅದನ್ನು ನಾವು ಆದಷ್ಟು ಏನು ಮಾಡಬೇಕು ಆ ಡಿಸ್ಪೋಸಲ್ ಮಾಡಬೇಕಾದ್ರೆ ಭಾರಿ ಕೇರ್ಫುಲ್ಲಾಗಿ ಮಾಡಬೇಕು ದ ಮೋಸ್ಟ್ ಕಾಮನ್ ಸೇಫ್ಟಿ ಹಝರ್ಡ್ ವಿತ್ ಬ್ಯಾಟ್ರೀಸ್ ಈಸ್ ಓವರ್ ಇಟಿಂಗ್ ಸೊ ಕಾಮನ್ ಆಗಿ ನೋಡುವಂತಹ ಒಂದು ಮಿಸ್ ಬಿಹೇವಿಯರ್ ಅಂತಲೇ ಹೇಳ್ಬೋದು ಅಥವಾ ಒಂದು ಡೇಂಜರ್ ಥಿಂಗ್ ಇಂಡಿಕೇಷನ್ ಅಂತಂದರೆ ಓವರ್ ಹೀಟಿಂಗ್ ಆಗುವಂಥದ್ದು ಸೊ ಬ್ಯಾಟ್ರಿ ಕೆಪಾಸಿಟಿ ಇಸ್ ಮೆಜರ್ಡ್ ಇನ್ ಆ್ಯಂಪಿಯರ್ ಅವರ್ಸ್ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಟ್ರಿ ಕೆಪಾಸಿಟಿ ಇಸ್ ಮೆಜರ್ಡ್ ಇನ್ ಆ್ಯಂಪಿಯರ್ ಅವರ್ಸ್ ದ ವೋಲ್ಟೇಜ್ ಆಫ್ ಸ್ಟ್ಯಾಂಡರ್ಡ್ ಎ ಎ ಬ್ಯಾಟ್ರಿ ಇಸ್ ಎಷ್ಟು ನೀವು ಯೂಸ್ ಮಾಡುವಂತಹ

ಎಲ್ಲ ಕಾನ್ಸೆಪ್ಟ್ನ ವೀಡಿಯೋಸ್ ಅವೈಲಬಲ್ ಇದೆ ಸೊ ಎಮ್ ಸಿ ಕ್ಯೂಸ್ ಕೂಡ ಒಂದೆರಡು ನಾನು ಪ್ರಿಪೇರ್ ಮಾಡಿದ್ದೀನಿ ಒಂದು ಮಾರ್ಕ್ ಟೆಸ್ಟ್ನ ಪ್ರಿಪೇರ್ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ